ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ವೆಹಿಕಲ್ಸ್ ಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಕೇವಲ ಐದೇ ನಿಮಿಷದಲ್ಲಿ ಆನ್ಲೈನ್ ಅಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಆರ್ಡರ್ ಮಾಡುವ ವಿಧಾನವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ ಸ್ನೇಹಿತರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆರ್ಡರ್ ಮಾಡೋದಕ್ಕೆ ಮೊದಲಿಗೆ ನೀವು ಗೂಗಲ್ ಸರ್ಚ್ ನ ಓಪನ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಮೊಬೈಲ್ ಅಲ್ಲಿ ಜಸ್ಟ್ ಇಲ್ಲಿ ಎಸ್ ಐ ಎ ಎಂ ಡಾಟ್ ಇನ್ ಅಂತ ಟೈಪ್ ಮಾಡಿಕೊಂಡ್ರೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಕಾಣ್ತಿರುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಪೇಜ್ ಈ ಥರ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಐ ಎ ಎಂ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಓಪನ್ ಆಗಿದೆ ಇಲ್ಲಿ ಜಸ್ಟ್ ನೀವೇನು ಮಾಡಬೇಕಾದ್ರೆ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬೇಕಾಗುತ್ತೆ ಅಪ್ಲಿಕೇಂಟ್ ಫುಲ್ ನೇಮು ಜಿಮೇಲ್ ಐಡಿ ಐ ಡಿ ಮತ್ತು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಮೊಬೈಲ್ ನಂಬರು ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಇಷ್ಟನ್ನು ಕೂಡ ನೀವು ಕ್ಲಿಯರ್ ಆಗಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಡೀಟೇಲ್ಸ್ ನ ಕ್ಲಿಯರ್ ಆಗಿ ಎಂಟ್ರಿ ಮಾಡಿದ ನಂತರ ಜಸ್ಟ್ ಇಲ್ಲಿ ಐ ಅಗ್ರೀಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರೋದು ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕಿಂಗ್ ಎಚ್ ಎಸ್ ಆರ್ ಪಿ ಅಂತ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ಆಲ್ರೆಡಿ ನಿಮ್ಮ ಸ್ಟೇಟ್ ಡಿಸ್ಟಿಕ್ ಎಂಟ್ರಿ ಆಗಿರುತ್ತೆ ಜಸ್ಟ್ ನೀವು ನಿಮ್ಮ ವೆಹಿಕಲ್ ಏನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಟೂ ವೀಲರ್ ತ್ರೀ ವೀಲರ್ ಅಥವಾ ಕಾರ ಬಸ್ ಟ್ರಾಕ್ಟರ್ ಅಥವಾ ಆಟೋ ಏನಿರುತ್ತಲ್ಲ ಅದನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ನೋಡ್ತಿರಬಹುದು ಟೂ ವೀಲರ್ ಆವರೇಜ್ ಪ್ರೈಸ್ ರೇಂಜು ಮುನ್ನೂರ ಇಪ್ಪತ್ತಿಂದ ಮುನ್ನೂರ ಎಂಬತ್ತಂತಿದೆ ಅಂತ ಇದೆ ಮತ್ತೆ ಡೆಲಿವರಿ ಚಾರ್ಜಸ್ ಮತ್ತೆ ಬೋರ್ಡಿಂಗ್ ಚಾರ್ಜಸ್ ಎಲ್ಲ ಸೇರಿಸಿ ನಾನೂರಂದ ಐನೂರು ಗಂಟೆನು ಆಗೋದು ಅಂತ ಇದೆ ಇಲ್ಲಿ ಜಸ್ಟ್ ಸ್ಲೈಡ್ ಮಾಡ್ಕೊಂಡು ನಿಮ್ಮ ವೆಹಿಕಲ್ ಯಾವ ಕಂಪ್ನಿಗೆ ಬಿಲಾಂಗ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಕೋರ್ಸ್ನೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಫ್ಲಾಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತಿದೆ ಬುಕ್ ಅಂತ ಇದೆಯಲ್ಲ ಇಲ್ಲಿ ಫಸ್ಟ್ ಒಂದು ಆಪ್ಷನ್ನೇ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಬುಕ್ಕಿಂಗ್ ಡೀಟೇಲ್ಸ್ ಅಂತ ಕಾಣ್ತಿರೋದು ನೋಡಿ ವೆಹಿಕಲ್ ಇನ್ಫಾರ್ಮೇಷನ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನಿಮ್ಮ ಒಂದು ಆರ್ ಸಿ ಬುಕ್ಕಲ್ಲಿರೋ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸ್ಟೇಟು ಮತ್ತೆ ರಿಜಿಸ್ಟ್ರೇಷನ್ ನಂಬರು ಚೆರ್ಸಿ ನಂಬರು ಮತ್ತು ಇಂಜಿನ್ ನಂಬರು ಇಷ್ಟನ್ನು ಕೂಡ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಂಡಿದ ನಂತರ ಕಾಣ್ತಾರ ಕೆಳಗಡೆ ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಕರೆಕ್ಟಾಗಿ ಎಂಟ್ರಿ ಆದ ನಂತರ ಜಸ್ಟ್ ಕ್ಲಿಕ್ ಇ ಆರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವೆರಿಫೈ ಆದ ನಂತರ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ವೆಹಿಕಲ್ ರಿಜಿಸ್ಟ್ರೇಷನ್ ಡೇಟು ಯಾವ ಕಲರ್ ಇದೆ ಏನು ಪೆಟ್ರೋಲು ಅಥವಾ ಡೀಸೆಲ್ ಅಥವಾ ವೆಹಿಕಲ್ ಟೈಪ್ ಏನು ಇದೆಲ್ಲಾ ಪೂರ್ತಿ ಕಸ್ಟಮರ್ ನೇಮು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇದನ್ನೆಲ್ಲ ಪೂರ್ತಿಯಾಗಿ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಎಂಟ್ರಿ ಮಾಡ್ಕೊಂಡಿದ್ ನೆಕ್ಸ್ಟ್ ಆಟೋಮೆಟಿಕ್ ಆಗಿ ರಿಜಿಸ್ಟ್ರೇಷನ್ ಆಗೋ ಟೈಮ್ ಅಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಗೆ ಒಂದು ಓಟಿ ಬರುತ್ತೆ ಆ ಓಟಿ ಪಿ ಎಂಟ್ರಿ ಮಾಡ್ಕೊಂಡು ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ಕೊಳ್ಳೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಈ ಪರ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಎರಡು ರೀತಿಯಾದ ಒಂದು ಆಪ್ಷನ್ ತೋರಿಸಿರುತ್ತೆ ಒಂದು ಹೋಮ್ ಡಿಲಿವರಿ ಇನ್ನೊಂದು ಡೀಲರ್ಸ್ ಅಪಾಯಿಂಟ್ಮೆಂಟ್ ಅಂತ ಡೀಲರ್ಸ್ ಅಪಾಯಿಂಟ್ಮೆಂಟ್ ಅಂದ್ರೆ ನಿಯರ್ ಬೈ ಶಾಪ್ ಅಲ್ಲಿ ನಿಮ್ಮ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನ ಪಡೀಲಿಕ್ಕೆ ಅಪ್ಲೈ ಮಾಡಬಹುದು ಜಸ್ಟ್ ಡೀಲರ್ಸ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಕೂಡ ಆಟೋಮೆಟಿಕ್ ಆಗಿ ನಿಮ್ಮ ಸ್ಟೇಟ್ ಎಂಟ್ರಿ ಆಗಿರುತ್ತೆ ಆಲ್ ಅನ್ನೋದು ಎಂಟ್ರಿ ಆಗಿರುತ್ತೆ ಜಸ್ಟ್ ಇಲ್ಲಿ ನೀವು ನಿಯರ್ ಬೈ ಎಲ್ಲಿ ಇರ್ತಿರಲ್ಲ ಆ ಪಿನ್ ಕೋಡ್ ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಎಂಟ್ರಿ ಮಾಡ್ಕೊಂಡು ಜಸ್ಟ್ ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಕೂಡನೆ ನಿಯರ್ ಬೈ ಯಾರು ಡೀಲರ್ ಇರ್ತಾರಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಡೀಲರ್ಸ್ ಅವ್ರದ್ದು ಟ್ರೇಡ್ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜಸ್ಟ್ ನಿಮ್ಮ ಡೇಟ್ ನೋಡಿಕೊಂಡು ನೆಕ್ಸ್ಟ್ ಮೇಲೆ ನಿಮ್ಮ ಒಂದು ವೆಹಿಕಲ್ಗೆ ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತಿದ್ದಾರೆ ಅದನ್ನು ನೀವು ಕ್ಲಿಯರ್ ಆಗಿ ನೋಡಿಕೊಂಡು ಇದೆಲ್ಲ ಓಕೆ ಆದರೆ ಜಸ್ಟ್ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸೆಲೆಕ್ಟ್ ಅಪಾಯಿಂಟ್ಮೆಂಟ್ ಡೇಟ್ ಅಂಡ್ ಟೈಮ್ ಸ್ಲಾಟ್ ಅಂತ ಇರುತ್ತೆ ನೀವು ಯಾವ ಡೇಟಿಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು ಅಪಾಯಿಂಟ್ಮೆಂಟ್ ಚೂಸ್ ಮಾಡ್ಕೋಬಹುದು ನೀವು ಯಾವಾಗ ಫ್ರೀ ಇರ್ತೀರೋ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣನೇ ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಟೈಮ್ ಸ್ಲಾಟ್ ಕೂಡ ತೋರಿಸುತ್ತೆ ಆ ಡೇಟಿಗೆ ಯಾವ ಟೈಮಲ್ಲಿ ಅವೈಲಬಲ್ ಇರುತ್ತೆ ಅಥವಾ ನಾನ್ ಅವೈಲಬಲ್ ಇರ್ತಾರೆ ಅಂತ ತೋರಿಸುತ್ತೆ ನಿಮಗೆ ಫ್ರೀ ಆಗಿ ಟೈಮಲ್ಲಿ ನೀವು ಅದನ್ನು ಚೂಸ್ ಮಾಡಿಕೊಂಡು ಜಸ್ಟ್ ಸ್ಲೈಡ್ ಮಾಡ್ಕೊಳ್ಳಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ನೆಕ್ಸ್ಟ್ ನಿಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಪೂರ್ತಿಯಾದ ಡೀಟೇಲ್ಸ್ ಎಂಟ್ರಿ ಮಾಡೋ ಡೀಟೇಲ್ಸು ರಿಜಿಸ್ಟ್ರೇಷನ್ ನಂಬರು ಅಥವಾ ಚೆಸ್ಸಿ ನಂಬರು ಇಂಜಿನ್ ನಂಬರ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸತಿ ನೋಡ್ಕೊಂಬಿಡಿ ಕರೆಕ್ಟಾಗಿತ್ತು ಅಂತಂದರೆ ಜಸ್ಟ್ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ನಿಮಗೆ ಪೇಮೆಂಟ್ ನಿಮ್ಮ ವೆಹಿಕಲ್ಗೆ ಟೂ ವೀಲರ್ಗೆ ಅಥವಾ ತ್ರೀ ವೀಲರ್ಗೆ ಫೋರ್ ವೀಲರ್ಗೆ ಎಷ್ಟಾಗುತ್ತೆ ಅಂತ ಇಲ್ಲಿ ಪೇಮೆಂಟು ಕೂಡ ಶೋ ಆಗುತ್ತೆ ಜಿ ಎಸ್ ಟಿ ಅಥವಾ ಪೂರ್ತಿ ಸಿ ಜಿ ಎಸ್ ಟಿ ಎಸ್ ಟಿ ಎಸ್ ಟಿ ಎಲ್ಲ ಜಿ ಎಸ್ ಟಿ ಎಲ್ಲ ಸೇರಿಸಿ ನಿಮಗೆ ಒಂದು ಕನ್ಫರ್ಮೇಶನ್ ಇಲ್ಲಿ ತೋರಿಸ್ತಾ ಇದೆ ನೋಡ್ರಿ ನಾನೂರ ಎಪ್ಪತ್ತೆರಡು ರೂಪಾಯಿ ಇಲ್ಲಿ ತೋರಿಸ್ತಾ ಇದೆ ಜಸ್ಟ್ ನೀವು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಜಸ್ಟ್ ಸ್ಲೈಡ್ ಮಾಡ್ಕೊಂಡು ಐ ಅಗ್ರಿ ದಿ ಟರ್ಮ್ಸ್ ಅಂಡ್ ಮತ್ತೆ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಟಿಕ್ ಮಾರ್ಕ್ ಮಾಡಿದ್ರೆ ಬ್ಲೂ ಲಿಂಕ್ ಬರುತ್ತೆ ಅದಾದ ಮೇಲೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಒಂದು ಅಟ್ಲೈನ್ಮೆಂಟ್ ಕಾಪಿ ಬರುತ್ತೆ ಕೇವಲ ಒಂದು ವಾರ ಅಥವಾ ಹದಿನೈದು ದಿನಗಳಲ್ಲಿ ನಿಮ್ಮ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನಿಮಗೆ ಸಿಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ರೀತಿ ಹೊಸ ಹೊಸ ಅಪ್ಡೇಟು ಹೊಸ ಹೊಸ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್